ಹೀಗೆ ರಾಜಸ್ಥಾನದಲ್ಲಿ ಹೇಗೆ ಹೋರಾಟ ನಡೀತೋ ಅದೇ ರೀತಿ ಪಂಜಾಬ್ನಲ್ಲೂ ಕೂಡ ಅಲ್ಲಿ ನಾನಕ್ ಪಂಥದಿಂದ ಹೋರಾಟ ನಡೆಯಿತು ಆ ನಾನಕ್ ಪಂಥದಲ್ಲಿ ಇನ್ನೂ ಅದ್ಭುತವಾದಂಥ ಹೋರಾಟವನ್ನು ಕೊಟ್ಟಂಥ ವ್ಯಕ್ತಿ ಹತ್ತನೇ ಗುರು ಗುರು ಗೋವಿಂದ್ ಸಿಂಗ್ ಒಂಬತ್ತನೇ ವಯಸ್ಸಿನಲ್ಲೇ ಅವರು ಗುರುಗಳಾದರು ಗುರುದ್ವಾರಗಳ ಅಭಿವೃದ್ಧಿ ಆಯಿತು ಗ್ರಂಥಗಳ ರಚನೆ ಆಯಿತು ದೊಡ್ಡ ಪಂಡಿತರಾದರು ಗುರುಗಳು ಆದರೂ ಅವ್ರ ಮನಸ್ಸಿಗೆ ಸಮಾಧಾನ ಇಲ್ಲ ಅವರಿಗೆ ಅನ್ನಿಸ್ತಾ ಇದೆ ಕೇವಲ ಧರ್ಮದ ಬೋಧನೆ ಧರ್ಮದ ಆಚರಣೆ ಸಾಲದು ಧರ್ಮದ ರಕ್ಷಣೆ ಆಗಬೇಕು ಅದಕ್ಕೊಂದು ಮೂರ್ತ ಸ್ವರೂಪ ಸಿಕ್ತು ನೂರ ತೊಂಬತ್ತೊಂಬತ್ತನೇ ಇಸ್ವಿ ವೈಶಾಖ ಶುಕ್ಲ ಪಾಡ್ಯ ಬೈಸಾಖಿ ಹಬ್ಬದ ದಿವಸ ಬೈಸಾಖಿಯ ದಿವಸ ಆನಂದ್ಪುರ ಸಾಹಿಬಿಗೆ ಗುರುಗಳನ್ನು ನೋಡಬೇಕು ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ ಅವತ್ತು ಗುರುಗಳ ಆಗಮನವಾಯಿತು ಆದರೆ ಅವರ ಮುಖಭಾವದಲ್ಲಿ ಸಾತ್ವಿಕ ಕಳೆ ಇರಲಿಲ್ಲ ಕ್ಷಾತ್ರದಿಂದ ಮುಖ ತುಂಬಿ ತುಳುಕ್ತಾ ಇದೆ ಕೂಡಲಿಲ್ಲ ನಿಲ್ತಾರೆ ಖಡ್ಗ ಒಳಗಡೆ ಇಲ್ಲ ಖಡ್ಗವನ್ನು ಮೇಲೆತ್ತಿ ನಿಲ್ತಾರೆ ಕೇವಲ ಧರ್ಮದ ಆಚರಣೆಯಿಂದ ಉಪಯೋಗ ಇಲ್ಲ ಧರ್ಮದ ರಕ್ಷಣೆ ಮಾಡಬೇಕು ಧರ್ಮಕ್ಕಾಗಿ ಸಾಯೋದಿಕ್ಕೆ ಯಾರು ತಯಾರಾಗಿದ್ದೀರಿ ಮುಂದೆ ಬನ್ನಿ ಅಂತ ಹೇಳ್ತಾರೆ ಗುರುಗಳು ಪ್ರವಚನ ಕೇಳೋದಿಕ್ಕೆ ಅಂತ ಬಂದಂಥ ಭಕ್ತರಿಗೆ ಬಲಿದಾನ ಮಾಡುವಂಥ ಆಹ್ವಾನ ಬಂದಾಗ ಅವರೆಲ್ಲರೂ ಕೂಡ ಕಿಂಕರ್ತವ್ಯ ವಿಮೂಢರಾಗಿ ಕೆಲಕಾಲ ಸುಮ್ಮನೆ ಕೂಡ್ತಾರೆ ಆದರೆ ಭಾರತ ಮಾತೆ ಬಂಜೆ ಅಲ್ಲ ಲಾಹೋರಿನ ದಯಾರಾಮ ಎದ್ದು ನಿಂತ್ಕೊಳ್ತಾನೆ ನಾನು ತಯಾರಾಗಿದ್ದೀನಿ ಅಂತ ಗುರುಗಳು ಅವನನ್ನು ಕರ್ಕೊಂಡು ಹೋಗ್ತಾರೆ ವೇದಿಕೆ ಹಿಂದೆ ಕರ್ಕೊಂಡು ಹೋಗ್ತಾರೆ ಕತ್ತರಿಸಿದ ಶಬ್ದ ಕೇಳಿಸುತ್ತೆ ಎಲ್ಲರಿಗೂ ಹಬ್ಬ ಅಂತ ಅನ್ನಿಸುತ್ತೆ ಗುರುಗಳು ಹೊರಗಡೆಗೆ ಬರ್ತಾರೆ ಖಡ್ಗದಿಂದ ರಕ್ತ ಸುರಿತಾ ಇದೆ ಇನ್ನೊಬ್ಬ ಬೇಕು ಅಂತ ಹೇಳ್ತಾರೆ ಮತ್ತೆ ಎರಡು ನಿಮಿಷಗಳು ಮೌನ ಎರಡು ನಿಮಿಷದ ನಂತರ ದಿಲ್ಲಿಯಿಂದ ಇನ್ನೊಬ್ಬ ಶಿಷ್ಯ ಬರ್ತಾನೆ ಹಾಗೆ ಮೂರನೇ ಅವನು ದ್ವಾರಕೆಯಿಂದ ಬರ್ತಾನೆ ಮೊಹಕಮ್ ಚಂದ್ ನಾಲ್ಕನೇವನಾಗಿ ಬೀದರ್ನಿಂದ ಸಾಹಿಬ್ ಸಿಂಗ್ ಹೋಗ್ತಾರೆ ಐದನೇವರಾಗಿ ಪುರಿಯಿಂದ ಹಿಮ್ಮತ್ ರಾಯ್ ಹೋಗ್ತಾರೆ ಹೀಗೆ ಐದು ಜನ ಯಾರನ್ನೂ ಕೂಡ ಕೊಂದಿರಲಿಲ್ಲ ಆ ಐದು ಜನ ಪಂಚಪ್ಯಾರೆ ಅಂತ ಹೆಸರಾಗ್ತಾರೆ ಅವರ ಆದರ್ಶದಲ್ಲಿ ಗುರುಗಳು ಅವತ್ತು ಒಂದು ಹೊಸ ಪಂಥವನ್ನು ಪ್ರಾರಂಭ ಮಾಡ್ತಾರೆ ಅದಕ್ಕೆ ಖಾಲ್ಸಾ ಪಂಥ ಅಂತ ಕರೀತಾರೆ ಯಾರ್ಯಾರು ಖಾಲ್ಸಾ ಪಂಥಕ್ಕೆ ಅನುಯಾಯಿಗಳಾಗ್ತಾರೆ ಅವರೆಲ್ಲರೂ ಕೂಡ ಸಿಖ್ ಅನ್ನುವಂಥ ಒಂದು ಪಟ್ಟವನ್ನು ಪಡಿತಾರೆ ಅವರೆಲ್ಲರಿಗೂ ಸಿಂಗ್ ಅನ್ನುವಂಥ ಅಡ್ಡೆ ಹೆಸರು ಆವಾಗಿಂದ ಪ್ರಾರಂಭ ಆಗುತ್ತೆ ಗುರು ಗೋವಿಂದರಾಯ ಗುರು ಗೋವಿಂದ್ ಸಿಂಗ್ ಆಗ್ತಾರೆ ಅಲ್ಲಿಂದ ಸರಹಿಂದದ ನವಾಬನ ವಿರುದ್ಧ ಯುದ್ಧ ಪ್ರಾರಂಭ ಆಗುತ್ತೆ ಆ ಯುದ್ಧದಲ್ಲಿ ಹದಿನೇಳು ನೂರ ನಾಲ್ಕನೇ ಇಸುವಿನಲ್ಲಿ ತಮ್ಮ ಇಬ್ಬರು ಹಿರಿಯ ಮಕ್ಕಳನ್ನು ಚಮ್ಕೋರ್ ಯುದ್ಧದಲ್ಲಿ ಗುರುಗಳು ಕಳ್ಕೊಳ್ತಾರೆ ಅದೇ ಸಂದರ್ಭದಲ್ಲೇ ಗುರುಗಳ ಇಬ್ಬರು ಸಣ್ಣ ಸಣ್ಣ ಮಕ್ಕಳು ಜೊರಾವರ್ ಸಿಂಗ್ ಮತ್ತು ಫತೇ ಸಿಂಗ್ ಮತಾಂತರ ಆಗೋದಿಕ್ಕೆ ಒಪ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸರಹಿಂದದ ನವಾಬ ಖಾನ ಅವರನ್ನು ಜೀವಂತವಾಗಿ ಅವರಿಗೆ ಗೋಡೆಯನ್ನು ಕಟ್ಟಿಸಿ ಅವರು ಕೊಲ್ಲಲ್ಪಡ್ತಾರೆ ಅಲ್ಲಿಂದ ಮುಂದೆ ಗುರುಗಳು ಮಹಾರಾಷ್ಟ್ರದ ನಾಂದೇಡಿನ ಕಾಡಿನ ಗವಿಗೆ ಬಂದು ಅಲ್ಲಿದ್ದಂಥ ಮಾಧವದಾಸ ಅನ್ನುವಂಥ ಸನ್ಯಾಸಿಗೆ ಪ್ರೇರಣೆಯನ್ನು ಕೊಟ್ಟು ಅವನನ್ನು ಪಂಜಾಬಿಗೆ ಕಳಿಸಿ ಅಲ್ಲಿ ಹೋದಂಥ ಬಂದ ಬಹದ್ದೂರ್ ಮಾಧವ ದಾಸ ಬಂದ ಬಹದ್ದೂರಾಗಿ ಗುರುಗಳು ಪ್ರಾರಂಭ ಮಾಡಿದಂಥ ಕೆಲಸವನ್ನು ಮುಂದುವರಿಸ್ತಾನೆ ಸರಹಿಂದದ ನವಾಬ ವಜೀರ್ ಖಾನ್ ಮೇಲೆ ಯುದ್ಧ ಮಾಡಿ ಅವನನ್ನು ಸೋಲಿಸಿ ಅವನನ್ನು ಕೊಂದು ಇಡೀ ಸರಹಿಂದಿಗೆ ಬೆಂಕಿ ಹಚ್ಚಿ ಜೋರಾವರ್ ಸಿಂಗ್ ಸಿಂಗ್ ಸಣ್ಣ ಮಕ್ಕಳ ಹತ್ಯೆ ಹತ್ಯಾಯೇ ನಡೆದಿತ್ತು ಅದರ ಸೇಡನ್ನು ಅವನು ತೀರಿಸ್ಕೊಳ್ತಾನೆ ಆಮೇಲೂ ಕೂಡ ಸುಮಾರು ಒಂಬತ್ತು ವರ್ಷಗಳ ಕಾಲ ಬಂದ ಬಹದ್ದೂರ್ನ ಯುದ್ಧ ಮುಂದುವರಿಯುತ್ತೆ ಕೊನೆಗೆ ಹದಿನೇಳುನೂರ ಹದಿನೇಳರಲ್ಲಿ ಬಂದ ಬಹದ್ದೂರ್ನ ಬಲಿದಾನ ಆಗತ್ತೆ ಅಲ್ಲಿಂದ ಮುಂದೆ ಭಾಯಿ ಮಣಿ ಸಿಂಗ್ ಹೋರಾಟವನ್ನು ಮುಂದುವರಿಸ್ತಾರೆ ಅಲ್ಲಿಂದ ಮುಂದೆ ಹದಿನೇಳುನೂರ ತೊಂಬತ್ತನೇ ಇಸ್ವಿನಲ್ಲಿ ಇಡೀ ವಾಯುವ್ಯ ಪ್ರಾಂತಕ್ಕೆ ಒಬ್ಬ ಯೋಗ್ಯನಾದಂಥ ಸಮರ್ಥನಾದಂಥ ನಾಯಕ ಸಿಗ್ತಾನೆ ಅವನೇ ರಾಜ ರಂಜಿತ್ ಸಿಂಗ್ ಭಾರತ ದೇಶದ ಇತಿಹಾಸದ ಇತ್ತೀಚಿನ ಅತ್ಯಂತ ಪರಾಕ್ರಮಿ ರಾಜ ರಂಜಿತ್ ಸಿಂಗ್ ನಲವತ್ತು ವರ್ಷಗಳ ಕಾಲ ಅವನು ಅಮೃತ್ಸರವನ್ನು ಕೇಂದ್ರ ಮಾಡಿಕೊಂಡು ಕಾಬೂಲ್ನಿಂದ ಶ್ರೀನಗರದವರೆಗೆ ಆಳ್ತಾನೆ ಅವನ ಮೇಲೆ ಈಸ್ಟ್ ಇಂಡಿಯಾ ಕಂಪನಿಯವರು ಎಂದಿಗೂ ಯುದ್ಧ ಮಾಡಲಿಲ್ಲ ರಂಜಿತ್ ಸಿಂಗ್ನ ಸಾವಿನ ನಂತರವೇ ಡಾಲ್ ಹೌಸಿ ಪಂಜಾಬನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಸೊ ಹೀಗೆ ಅರ್ಜುನ ದೇವರಿಂದ ಹಿಡಿದು ರಾಜಾ ರಂಜಿತ್ ಸಿಂಗ್ನವರೆಗೆ ಇಸ್ಲಾಮಿ ಶಕ್ತಿಯ ವಿರುದ್ಧವಾಗಿ ಪಂಜಾಬ್ನಲ್ಲಿ ಹೋರಾಟಗಳು ನಡೆದಿರೋದನ್ನು ನಾವು ಗಮನಿಸ್ತೀವಿ